Hello everyone, welcome to the class. In our today's class, we are going to continue the lesson Dr. B.R. Ambedkar, which is written by Sir R. Venkat Ramana. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಅಂಬೇಡ್ಕರ್ ಲೆಸನ್ ಅನ್ನು ಮುಂದುವರ್ಸೋಣಂತೆ. ಇದನ್ನು ಬರೆದವರು ಯಾರಪ್ಪ ಅಂತಂದರೆ ಸರ್ ಆರ್ ವೆಂಕಟರಮಣ ಅವರು. ಸೊ ಇನ್ ಆರ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸ್ಟಡೀಡ್ ದಟ್ ಅಂಬೇಡ್ಕರ್, ಸೊ ಹೀ ಗಾಟ್ ಎನ್ ಅಪಾರ್ಚುನಿಟಿ, ಹಿ ವಾಸ್ ಗಿವನ್ ಎನ್ ಅಪಾರ್ಚುನಿಟಿ ಆ್ಯಂಡ್ ಹಿ ವಾಸ್ ಕಾಲ್ಡ್ ಟು ಬಿಕಮ್ ಅ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಸೊ ಹಿ ವಾಸ್ ಅ ಮೆಂಬರ್ ಆ್ಯಂಡ್ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ವೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಲ್ಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಗೇವ್ ಎನ್ ಅಪಾರ್ಚುನಿಟಿ ಟು ಅಂಬೇಡ್ಕರ್ ಬಿಕಾಸ್ ಅಂಬೇಡ್ಕರ್ ಹ್ಯಾಡ್ ಹಿಸ್ ಓನ್ ಸೋಷಿಯಲ್ ಫಿಲಾಸಫಿ. ಹಿ ಹ್ಯಾಡ್ ದಟ್ ಫಾರ್ ಸೈಟೆಡ್ನೆಸ್ ಆ್ಯಂಡ್ ಹಿ ಕ್ಯಾನ್ ಗಿವ್ ಅ ಪರ್ಮನೆಂಟ್ ಶೇಪ್ ಟು ಹಿಸ್ ಸೋಷಿಯಲ್ ಫಿಲಾಸಫಿ. ದಟ್ಸ್ ವೈ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಸೊ ಇಟ್ ಹ್ಯಾಡ್ ಫಾರ್ ಸೈಟೆಡ್ನೆಸ್ ಆ್ಯಂಡ್ ಆಬ್ಜೆಕ್ಟಿವ್ ಲೀಡರ್ಶಿಪ್. ಸೊ ಇಟ್ ಗೇವ್ ಎನ್ ಅಪಾರ್ಚುನಿಟಿ ಟು ಇಟ್ ರಿಕ್ವೆಸ್ಟೆಡ್ ಅಂಬೇಡ್ಕರ್ ಟು ಸರ್ವ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆ್ಯಂಡ್ ಇಟ್ ಮೇಡ್ ಇಟ್ಸ್ ಚೇರ್ಮನ್. ಅಂಬೇಡ್ಕರ್ ವಾಸ್ ಅ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ದೆನ್ ಆಸ್ ಅ ಮೆಂಬರ್ ಆಫ್ ಡ್ರಾಫ್ಟಿಂಗ್ ಕಮಿಟಿ, ಸೊ ಇಟ್ ವಾಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅಂಬೇಡ್ಕರ್ ಟು ಡ್ರಾಫ್ಟ್ ಅ ಕಾನ್ಸ್ಟಿಟ್ಯೂಷನ್, ಟು ಗಿವ್ ಅ ಮೇಕ್ ಅ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಸೂಟೇಬಲ್ ಟು ಇಂಡಿಯಾ. ಇಟ್ ವಾಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅಂಬೇಡ್ಕರ್ ಟು ಗಿವ್ ಅ ನ್ಯೂ ಪಾಲಿಟಿ ಟು ಇಂಡಿಯಾ. ಸೊ ಅಂಬೇಡ್ಕರ್ ಹಿ ಹ್ಯಾಡ್ ಡ್ರಾನ್ ಆ್ಯಂಡ್ ಹಿ ಹ್ಯಾಡ್ ಲರ್ನ್ಡ್ ಮೆನಿ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ಅದರ್ ನೇಷನ್ಸ್ ಆ್ಯಂಡ್ ಹಿ ಅಡಾಪ್ಟೆಡ್ ಸಮ್ ಆಫ್ ದೆಮ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಸಿಚುವೇಶನ್, ಅಕಾರ್ಡಿಂಗ್ ಟು ಇಂಡಿಯನ್ ಸೊಸೈಟಿ ಹಿ ಯೂಸ್ ದೋಸ್ ಕಾನ್ಸ್ಟಿಟ್ಯೂಷನ್ಸ್, ಹಿ ಯೂಸ್ ದೋಸ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಹಿ ಕಲೆಕ್ಟೆಡ್ ದೆಮ್, ಹಿ ರೆಡ್ ದೆಮ್ ಆ್ಯಂಡ್ ಹಿ ಪ್ರಿಪೇರ್ಡ್ ಫಂಡಮೆಂಟಲ್ ರೈಟ್ಸ್. ಸೊ ದೇರ್ ಸ್ಟೆಪ್ ಬೈ ಸ್ಟೆಪ್, ಬ್ರಿಕ್ ಬೈ ಬ್ರಿಕ್, ಹಿ ಸ್ಟಾರ್ಟೆಡ್ ಟು ರೈಟ್ ಮೇಕ್ ದ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ. ಬಿಕಾಸ್ ಇಂಡಿಯಾ ಇಟ್ ಡಸಂಟ್ ಹ್ಯಾಡ್ ಓನ್ಲಿ ಒನ್ ಲ್ಯಾಂಗ್ವೇಜ್, ಒನ್ ರಿಲಿಜನ್, ಒನ್ ಕಾಸ್ಟ್, ನಥಿಂಗ್. ಸೊ ಇಂಡಿಯಾ ಇಟ್ ಈಸ್ ಅ ಯುನಿಟಿ ಇನ್ ಡೈವರ್ಸಿಟಿ ವಿ ಡೂ ಸೇ, ಬಿಕಾಸ್ ಹಿಯರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲ್ಯಾಂಗ್ವೇಜಸ್, ರಿಲಿಜನ್ಸ್, ಕಾಸ್ಟ್. ಸೊ ದಟ್ಸ್ ವೈ ಇಟ್ ವಾಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅಂಬೇಡ್ಕರ್ ಟು ಗಿವ್ ಅ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಸೂಟೇಬಲ್ ಫಾರ್ ಎವ್ರಿ ಒನ್. ಸೊ ಹಿ ಡ್ರಾಫ್ಟೆಡ್, ಹಿ ಲರ್ನ್ಡ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಹಿ ಮೇಡ್ ಆರ್ ಕಾನ್ಸ್ಟಿಟ್ಯೂಷನ್ಸ್, ಹಿ ಕ್ರಿಯೇಟೆಡ್ ಆರ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. And what happens means, not only Ambedkar worked for the drafting of Indian Constitution, there were others who helped Ambedkar. They were Krishnaswamy Iyengar, then who is there? N. Gopalaswamy Iyengar is there, Krishnaswamy Iyer is there, so and Munshi is there. So they all helped Ambedkar. And they were the luminaries who helped to draft the constitution. And it was the responsibility of Dr. B.R. Ambedkar to explain the meaning, scope of draft constitution with tact and frankness, with utmost patience. Because while explaining the draft constitutions, there may be debates, there may be difference of opinion, there may be a different perception regarding that topic. So it was a duty of Ambedkar to tackle this problem, to explain the draft constitution to the assembly members with frankness and utmost patience. And here B.N. Rao also helped Ambedkar to draft that constitution. He helped him to understand that constitution. He helped them to make understand assembly members the draft constitution. And Ambedkar had a gift. So he had a gift that even the difficult legal language he can translate, he can make people understand in a easy and simple language which a common man can also understand. This is what we have learnt in our last class. ಇನ್ನು ನಾವು ನಮ್ಮ ಲಾಸ್ಟ್ ಕ್ಲಾಸ್ನೊಳಗೆ ಏನು ನೋಡಿದ್ವಿಯಪ್ಪ ಅಂತಂದರೆ, ಅಂಬೇಡ್ಕರ್ ಅವರು ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅವ್ರಿಗೆ ಒಂದು ಅವಕಾಶ ಕೊಡುತ್ತೆ. ಏನು ಅವಕಾಶ ಅಂತಂದ್ರೆ, ಅವ್ರದ್ದು ಸಾಮಾಜಿಕ ಸಿದ್ಧಾಂತಗಳ ತತ್ವಗಳು ಏನದಾವಲ್ಲ, ಅವುಗಳಿಗೆ ಒಂದು ರೂಪ ಕೊಡಬಹುದು, ಅದಕ್ಕೊಂದು ಪರ್ಮನೆಂಟ್ ಶೇಪ್ ಕೊಡ್ಬೋದು. ಹಾಗಾಗಿ ಒಂದು ಅಪಾರ್ಚುನಿಟಿ ಅಂಬೇಡ್ಕರಿಗೆ ಸಿಕ್ಕಿತ್ತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನೊಳಗೆ ಇರುವಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದವ್ರು ಏನು ಮಾಡ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವ್ರಿಗೆ ಒಂದು ಅವಕಾಶ ಕೊಡ್ತಾರೆ, ಅವ್ರಿಗೆ ಅವರಲ್ಲಿ ಕೇಳ್ಕೊತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ನೀವು
ಡ್ರಾಫ್ಟಿಂಗ್ ಕಮಿಟಿ ಅದರ ಮೆಂಬರ್ ಆಗ್ರಿ ಅಂಥೇಳಿ ಕೇಳಿಕೊಂಡಾಗ ಅವಾಗ ಅಂಬೇಡ್ಕರ್ ಅದನ್ನು ಒಪ್ತಾರ. ಅಂಬೇಡ್ಕರಿಗೆ ಆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಸೆಲೆಕ್ಟ್ ಮಾಡ್ಕೋತಾರ. ಇನ್ನು ಚೇರ್ಮನ್ ಆದ ನಂತರ ಈ ಜವಾಬ್ದಾರಿ ಯಾಲ್ ಮೇಲೆ ಬರುತ್ತಪ್ಪ ಅಂತಂದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಬರುತ್ತೆ. ಯಾಕಂತಂದ್ರೆ ಭಾರತದೊಳಗೆ ಕೇವಲ ಒಂದೇ ಭಾಷೆ, ಒಂದೇ ಧರ್ಮ ಅಥವಾ ಒಂದೇ ಇನ್ನು ಲ್ಯಾಂಗ್ವೇಜ್ ಅವು ಏನೂ ಇಲ್ಲ. ಹೌದಾ? ಭಾರತದೊಳಗೆ ಬೇರೆ ಬೇರೆ ಜಾತಿಗಳದಾವು, ಬೇರೆ ಬೇರೆ ಧರ್ಮಗಳದಾವು, ಬೇರೆ ವಿಭಿನ್ನವಾಗಿರುವಂಥ ಭಾಷೆಗಳು ಅದಾವು. ಹಾಗಾದ್ರೆ ಇಲ್ಲಿ ಅಂಬೇಡ್ಕರ್ ಅವರು ಈ ಒಂದು ಪ್ರಾಬ್ಲಮನ್ನು ಟ್ಯಾಕಲ್ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ, ಬೇರೆ ಬೇರೆ ದೇಶಗಳ ಒಂದು ಕಾನ್ಸ್ಟಿಟ್ಯೂಷನನ್ನು ಅವರು ಓದ್ತಾರೆ. ಅದರೊಳಗಿರುವಂಥ ಎಕ್ಸಾಂಪಲ್ಸ್, ಉದಾಹರಣೆಗಳನ್ನು, ಅನುಭವಗಳನ್ನು ಅದನ್ನೆಲ್ಲನೂ ಅರ್ಥ ಮಾಡಿಕೊಂಡು ನಮ್ಮ ಭಾರತಕ್ಕೆ ಯಾವ್ದು ಸುಟೇಬಲ್ ಆಗುತ್ತೆ ಅಂತ ಒಂದು ಆ ಕಾನ್ಸ್ಟಿಟ್ಯೂಷನ್ ಅವರು ಡ್ರಾಫ್ಟ್ ಮಾಡ್ತಾರೆ. ಇನ್ನು ಆ ಡ್ರಾಫ್ಟ್ ಮಾಡಿರುವಂಥ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ಲ, ಇದನ್ನು ಕೇವಲ ಅಂಬೇಡ್ಕರ್ ಅವರು ಅಷ್ಟೇ ಮಾಡಲಿಲ್ಲ, ಇದಕ್ಕೆ ಬೇರೆ ಬೇರೆ ವ್ಯಕ್ತಿಗಳೇನೂ ಸಹಿತ ಅವರು ಹೆಲ್ಪ್ ಮಾಡಿದ್ದಾರೆ. ಎಕ್ಸಾಂಪಲ್ ಮುನ್ಷಿಯವರಿರ್ಬೋದು, ಇನ್ನು ಕೃಷ್ಣಸ್ವಾಮಿ ಅಯ್ಯರ್ ಇರ್ಬೋದು. ಸೊ ಇವರೆಲ್ಲರೂ ಸಹಿತ ಹೆಲ್ಪ್ ಮಾಡ್ತಾರೆ. ತದನಂತರ ಇನ್ನು ಅಂಬೇಡ್ಕರ್ ಅವರು ಒಂದು ದೊಡ್ಡ ಜವಾಬ್ದಾರಿ ಏನಪ್ಪ ಅಂತಂದ್ರೆ, ಅವರು ಡ್ರಾಫ್ಟ್ ಮಾಡಿರುವಂಥ ಸಂವಿಧಾನ ಏನಿದೆಯಲ್ಲ ಅದು ಅಸೆಂಬ್ಲಿ ಮೆಂಬರ್ಸಿಗೆ, ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ಏನಿದೆಯಲ್ಲ, ಆ ಅಸೆಂಬ್ಲಿ ಮೆಂಬರ್ಸ್ ಅವರಿಗೆ ತಿಳಿಸ್ಕೊಡ್ಬೇಕು. ಹಾಗಾಗಿ ಅವರು ಅತಿ ಸರಳವಾಗಿ ಆ ತಾಳ್ಮೆಯಿಂದ ಎಲ್ಲ ಪ್ರೊವಿಷನ್ಸ್ಗಳನ್ನು ತಿಳಿಸುವಂಥ ಜವಾಬ್ದಾರಿ ಅಂಬೇಡ್ಕರ್ದಿತ್ತು. ಆಮೇಲೆ ಅಂಬೇಡ್ಕರ್ದು ಒಂದು ಗಿಫ್ಟ್ ಏನಿತ್ತಪ್ಪ ಅಂತಂದ್ರೆ, ಅವರು ಎಂಥದೇ ಕಠಿಣವಾಗಿರುವಂಥ ಒಂದು ಭಾಷೆ ಇರಲಿ, ಅದನ್ನು ಅವರು ಈಸಿ ಲ್ಯಾಂಗ್ವೇಜ್ ಒಳಗೆ, ಸರಳವಾಗಿರುವಂಥ ಭಾಷೆಯೊಳಗೆ ಟ್ರಾನ್ಸ್ಫರ್ ಮಾಡ್ತಿದ್ರು. ಹಾಗಾಗಿ ಇವರು ಸಂವಿಧಾನವನ್ನು ಯಾವ ರೀತಿ ರಚನೆ ಮಾಡಿದ್ದಾರೆ ಅಪ್ಪ ಅಂತಂದ್ರೆ, ಇನ್ನು ಸಾಧಾರಣ ಮನುಷ್ಯನೂ ಸಹಿತ ಸಂವಿಧಾನವನ್ನು ತಿಳಿದು ಅರ್ಥ ಮಾಡ್ಕೊಳ್ಬೋದು ಅಂತ ಒಂದು ಈಸಿ ಲ್ಯಾಂಗ್ವೇಜ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಅದರೊಳಗೆ ಕಾನ್ಸ್ಟಿಟ್ಯೂಷನನ್ನು ಬರೆದಿದ್ರು. ಹಾಗೆ ಇಲ್ಲಿ ಕೇವಲ ಅಂಬೇಡ್ಕರ್ ಅಷ್ಟೇ ಅಲ್ಲದೆ, ಅಂಬೇಡ್ಕರ್ ಅವ್ರಿಗೆ ಹೆಲ್ಪ್ ಮಾಡಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬಿ ಎನ್ ರಾವ್ ಅವರು. ಹಾಗಾದರೆ ಇದನ್ನ ನಾವು ನಮ್ಮ ಕ್ಲಾಸ್ನಲ್ಲಿ ನೋಡಿದ್ವಿ ಲಾಸ್ಟ್ ಕ್ಲಾಸ್. ಲೆಟ್ ಅಸ್ ಮೂವ್ ಟು ದ ಟೆಕ್ಸ್ಟ್, ಓಪನ್ ಪೇಜ್ ನಂಬರ್ 70. ವಾಟ್ ಈಸ್ ದೇರ್? ಲೆಟ್ ಅಸ್ ಸಿ ಪೇಜ್ ನಂಬರ್ 76th ಪ್ಯಾರಾಗ್ರಾಫ್. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಕ್ಲಿಯರ್ ಪರ್ಸೆಪ್ಷನ್ ಆಫ್ ದ ಮ್ಯೂಚುಯಾಲಿಟಿ ಆಫ್ ದ ಥ್ರೀ ಪಿಲ್ಲರ್ಸ್ ಆಫ್ ದ ಸ್ಟೇಟ್, ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷರಿ. He realized that the jurisdiction of each should be clear and untrammeled. At the same time, he had a sense of importance of role of citizens. So here, so as a member of drafting committee, so it was a responsibility of Ambedkar to draft a constitution. And what he had done, let us see. Dr. Ambedkar had a clear perception of mutuality of three pillars of state. And they are legislature, executive and judiciary. So here the three pillars of the state are legislature, executive and judiciary. So Ambedkar had a perception, he had a vision, he had an idea, he had a thought that all these three pillars should have a mutuality among themselves. Nodri Ambedkar avaru avrige ondu vichara ಏನಿರುತ್ತಪ್ಪ ಅಂತಂದ್ರೆ, ಅವರು ಒಂದು ದೃಷ್ಟಿಕೋನ ಏನಿರುತ್ತಂದ್ರೆ, ಇನ್ನ ಸ್ಟೇಟಿನ ರಾಜ್ಯದ ಮೂರು ಆರ್ಗನ್ಸ್ಗಳಂತ ಏನು ಹೇಳ್ತೀವಲ್ಲ ನಾವು, ಆ ಆರ್ಗನ್ಸ್ಗಳಾಗಲಿ ಇನ್ನು ಆ ಪಿಲ್ಲರ್ಸ್ಗಳ ಏನದವಲ್ಲ ಅವುಗಳಾಗಲಿ, ಅವು ಯಾವಪ್ಪ ಅಂತಂದ್ರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಏನು ಹೇಳ್ತೀವಲ್ಲ, ಈ ಮೂರು ಪಿಲ್ಲರ್ಸ್ ಅದ್ರ ಅವುಗಳ ಮಧ್ಯೆ ಮ್ಯೂಚುಯಾಲಿಟಿ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂಥೇಳಿ ಅಂಬೇಡ್ಕರ್ ಅವ್ರದ್ದು ಒಂದು ವಿಷನ್ ಆಗಿರುತ್ತೆ. ಹಾಗಾದ್ರೆ ಏನು ಮಾಡ್ತಾರೆ ನೋಡ್ರಿ, ಹಿ ರಿಯಲೈಸ್ಡ್ ದಟ್ ದ ಜುರಿಡಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮೆಲ್ಡ್. ಸೊ ಹಿಯರ್ ಅಂಬೇಡ್ಕರ್ ಥಾಟ್ ದಟ್ ಆಲ್ ದ ತ್ರೀ ಪಿಲ್ಲರ್ಸ್ ಆಫ್ ದ ಸ್ಟೇಟ್, ಸೊ ದೇರ್ ವರ್ಕ್ಸ್, ಸೊ ದೇರ್ ಪವರ್, ದಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್, ಲಿಮಿಟೆಡ್, ಆ್ಯಂಡ್ ನೋ ಒನ್ ಶುಡ್ ಇಂಟರ್ಫಿಯರ್ ಇನ್ ದೀಸ್ ತ್ರೀ ಪಿಲ್ಲರ್ಸ್, ಇನ್ ದೀಸ್ ತ್ರೀ ಆರ್ಗನ್ಸ್. ಸೊ ದಿಸ್ ವಾಸ್ ಅ ಪರ್ಸೆಪ್ಷನ್ of that Ambedkar. He had the perception that everyone should be judged at the same time, same way. So this was a perception of Ambedkar. Ambedkar avaru en ankotarappa avardu ondu vision en irutha antandre, ina moor pillars gal en adavala ee rajyada shasakaanga, karyaanga, nyayaanga ante en heltivala, ivu mooru gala power enide avu limited aagirbeku.
ಇವು ಮೂರಕ್ಕೂ ನ್ಯಾಯ ದೊರಕಿರಬೇಕು. ಆ ರೀತಿ ಇವುಗಳ ಪವರ್, ಇವುಗಳ ಆ ಒಂದು ಶಕ್ತಿಯ ವಿಭಜನೆ ಆಗಲಿ ಅನ್ನುವಂಥ ಪರ್ಸೆಪ್ಷನ್ ಯಾರಲ್ಲಿ ಇತ್ತು? ಅಂಬೇಡ್ಕರ್ನಲ್ಲಿ ಇತ್ತು. ಅಟ್ ದ ಸೇಮ್ ಟೈಮ್ ಹಿ ಹ್ಯಾಡ್ ಅ ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ರೋಲ್ ಆಫ್ ಸಿಟಿಸನ್ಸ್. ಸಿ ಅಟ್ ದ ಸೇಮ್ ಟೈಮ್, ಸೊ ನಾಟ್ ಓನ್ಲಿ ಹಿ ಹ್ಯಾಡ್ ಅ ಪರ್ಸೆಪ್ಷನ್ ಆಫ್ ರಿಗಾರ್ಡಿಂಗ್ ದೀಸ್ ತ್ರೀ ಪಿಲ್ಲರ್ಸ್, ಬಟ್ ಹಿ ಹ್ಯಾಡ್ ಥಾಟ್ ಅಬೌಟ್ ದ ರೋಲ್ ಆಫ್ ಸಿಟಿಸನ್ಸ್. ವಾಟ್ ಆರ್ ದ ರೋಲ್ ಆಫ್ ಸಿಟಿಸನ್ಸ್? ಸೊ ಹಿ ಹ್ಯಾಡ್ ವಿಷನ್ ರಿಗಾರ್ಡಿಂಗ್ ದ ಸಿಟಿಸನ್ಸ್ ಆಲ್ಸೋ. ಇನ್ನು ಕೇವಲ ಈ ಮೂರು ಪಿಲ್ಲರ್ಸ್ಗಳ ಬಗ್ಗೆ ಅಷ್ಟೇ ವಿಚಾರ ಮಾಡಲಾರ್ದು ಅವರು ಇನ್ನು ಭಾರತದ ನಾಗರಿಕರ ಪಾತ್ರಗಳೇನಿದೆ, ಪಾತ್ರವೇನಿದೆ ಅನ್ನೋದು ಸಹಿತ ಅದು ವಿಚಾರ ಯಾರಲ್ಲಿ ಇತ್ತು? ಅಂಬೇಡ್ಕರ್ನಲ್ಲಿ ಇತ್ತು. ಹಾಗಾದರೆ ಅಂಬೇಡ್ಕರ್ ಅವರು ಇನ್ನೇನು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣಂತ. ದ ಫಾಲೋವಿಂಗ್ ಅಬ್ಸರ್ವೇಷನ್ ಹೀ ಮೇಡ್ ಈಸ್ ಸಿಗ್ನಿಫಿಕೆಂಟ್. ಸೊ ಹಿಯರ್ ಹೀ ಹ್ಯಾಡ್ ಅಬ್ಸರ್ವ್ಡ್ ಸಮಥಿಂಗ್ ಆ್ಯಂಡ್ ದಿಸ್ ಅಬ್ಸರ್ವೇಷನ್ ಈಸ್ ವೆರಿ ಪವರ್ಫುಲ್, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ವೈಟಲ್ ಸಿಗ್ನಿಫಿಕೆಂಟ್. ನೋಡ್ರಿ, ಇಲ್ಲಿ ಕೆಲವು ವಿಚಾರಗಳನ್ನು ಅವರು ನೋಡಿದ್ದಾರೆ, ಕೆಲವೊಂದು ಅಬ್ಸರ್ವೇಷನನ್ನು ಅವರು ಮಾಡಿದ್ದಾರೆ. ಅವು ಯಾವುವು ಅಂತಂದರೆ ಅಬ್ಸರ್ವೇಷನ್ ಅತಿ ಇಂಪಾರ್ಟೆಂಟ್ ಆಗಿದ್ದಾವೆ. ಸೊ ಯಾಕೆ ಇಂಪಾರ್ಟೆಂಟ್ ಆಗಿದ್ದಾವೆ, ಯಾಕೆ ಮಹತ್ವವಾಗಿದೆ ಅವರ ಅಬ್ಸರ್ವೇಷನ್ ಅನ್ನೋದನ್ನು ನಾವು ಇಲ್ಲಿ ನೋಡೋಣಂತ. ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪೊಸಿಷನ್ ಆ್ಯಂಡ್ ಪವರ್ ಆಫ್ ದ ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್, ದ ಎಕ್ಸಿಕ್ಯೂಟಿವ್, ದ ಜುಡಿಷರಿ ಆ್ಯಂಡ್ ದ ಲೆಜಿಸ್ಲೇಚರ್. ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಪವರ್ ಆಫ್ ಲೆಜಿಸ್ಲೇಚರ್ ಆ್ಯಸ್ ಅಗೇನ್ಸ್ಟ್ ದ ಸಿಟಿಸನ್ಸ್, ಆ್ಯಸ್ ವಿ ಹ್ಯಾವ್ ಡನ್ ಇನ್ ಅವರ್ ಚಾಪ್ಟರ್ ಡೀಲಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್. ಇನ್ ಫ್ಯಾಕ್ಟ್ ದ ಪರ್ಪಸ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಬಟ್ ಟು ಲಿಮಿಟ್ ದೇರ್ ಅಥಾರಿಟಿ. ಬಿಕಾಸ್ ಇಫ್ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್ ಅಪಾನ್ ದ ಅಥಾರಿಟಿ ಆಫ್ ದ ಆರ್ಗನ್ಸ್, ದೇರ್ ವಿಲ್ ಬಿ ಕಂಪ್ಲೀಟ್ ಟೈರ್ನಿ ಆ್ಯಂಡ್ ಕಂಪ್ಲೀಟ್ ಆಪ್ರೇಷನ್. ಸೊ ದಿಸ್ ವಾಸ್ ಅ ವ್ಯೂ ಹಿ ಹ್ಯಾಡ್ ಅಬ್ಸರ್ವ್ಡ್. ವಾಟ್ ಈಸ್ ದಟ್? ಲೆಟ್ ಅಸ್ ಸಿ. ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಸೊ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ನೋಡ್ರಿ, ಸಂವಿಧಾನ ಅಂತಂದ್ರೆ ಅದು ಮೂಲಭೂತ ದಾಖಲೆಯಾಗಿದೆ ಅಂಥೇಳಿ ಅಂಬೇಡ್ಕರ್ ಅವರು ಇಲ್ಲಿ ಹೇಳ್ತಾರೆ. ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದ ಪೊಸಿಷನ್ ಆ್ಯಂಡ್ ಪವರ್ ಆಫ್ ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್. ಸೊ ಹಿಯರ್ ದಟ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಆ್ಯಂಡ್ ದಟ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಇಟ್ ಡಿಫೈನ್ಸ್ ಅಬೌಟ್ ದ ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್. ವಾಟ್ ಆರ್ ದೋಸ್? ದ ಎಕ್ಸಿಕ್ಯೂಟಿವ್, ದ ಜುಡಿಷರಿ ಆ್ಯಂಡ್ ದ ಲೆಜಿಸ್ಲೇಚರ್. ಸೊ ದಟ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಇಟ್ ಡಿಫೈನ್ಸ್ ದ ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್, ದ ಪವರ್ ಆ್ಯಂಡ್ ಪೊಸಿಷನ್ ಆಫ್ ದೀಸ್ ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್. ವಾಟ್ ಈಸ್ ದ ಪವರ್ ಆ್ಯಂಡ್ ಪೊಸಿಷನ್ ಆಫ್ ಲೆಜಿಸ್ಲೇಚರ್? ವಾಟ್ ಈಸ್ ದ ಪವರ್ ಆ್ಯಂಡ್ ಪೊಸಿಷನ್ ಆಫ್ ಎಕ್ಸಿಕ್ಯೂಟಿವ್? ವಾಟ್ ಈಸ್ ದ ಪವರ್ ಆ್ಯಂಡ್ ಪೊಸಿಷನ್ ಆಫ್ ಜುಡಿಷರಿ? ದಟ್ ಈಸ್ ಡಿಫೈನ್ಡ್ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ದಟ್ಸ್ ವೈ ಇಟ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಇಲ್ಲಿ ನೋಡ್ರಿ ಏನಾಗುತ್ತಪ್ಪ ಅಂತಂದ್ರೆ, ಅಂಬೇಡ್ಕರ್ ಅವರು ಈ ಮೂರು ಆರ್ಗನ್ಸ್ಗಳೇನದಾವು ರಾಜ್ಯದ, ಅವು ಯಾವ್ಯಾವು ಅಂತಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತೇನು ಹೇಳ್ತೀವಲ್ಲ, ಹಾಗಾದ್ರೆ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳ ಇದ್ರಗಳ ಆ ಒಂದು ಪವರ್ ಏನಿದೆ ಮತ್ತು ಅದರದ್ದು ಪೊಸಿಷನ್ ಏನಿದೆ, ಅದರ ಅಂತಸ್ತು ಮತ್ತು ಅದರ ಶಕ್ತಿ ಏನಿದೆ, ಇದನ್ನು ಏನು ತಿಳಿಸ್ಕೊಡ್ತದೆ ನಮ್ಗೆ ಅಂತಂದ್ರೆ ಆ ಒಂದು ಕಾನ್ಸ್ಟಿಟ್ಯೂಷನ್ ತಿಳಿಸ್ಕೊಡುತ್ತದೆ. ಹಾಗಾಗಿ ಅದು ಒಂದು ಮೂಲಭೂತ ದಾಖಲೆಯಾಗಿದೆ. ಅದರೊಳಗೆ ನಮ್ಗೆ ಇವುಗಳ ಕಾರ್ಯಗಳು ಏನದಾವು ಅಂಥೇಳಿ ತಿಳಿದು ಬರುತ್ತೆ ಕಾನ್ಸ್ಟಿಟ್ಯೂಷನ್ ಒಳಗೆ ಅಂಥೇಳಿ ಅಂಬೇಡ್ಕರ್ ಅವರು ನಮ್ಗೆ ತಿಳಿಸ್ತಾರೆ. ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಪವರ್ ಆಫ್ ಲೆಜಿಸ್ಲೇಚರ್ ಆ್ಯಸ್ ಅಗೇನ್ಸ್ಟ್ ದ ಸಿಟಿಸನ್ಸ್. ಸೊ ಹಿಯರ್ ದಟ್ ಕಾನ್ಸ್ಟಿಟ್ಯೂಷನ್, ದಟ್ ಫಂಡಮೆಂಟಲ್ ಡಾಕ್ಯುಮೆಂಟ್, ಸೊ ಇಟ್ ಡಿಫೈನ್ಸ್ ದ ಪವರ್ ಆಫ್ ಲೆಜಿಸ್ಲೇಚರ್, ಇಟ್ ಡಿಫೈನ್ಸ್ ದ ಪವರ್ ಆಫ್ ಎಕ್ಸಿಕ್ಯೂಟಿವ್ ಅಗೇನ್ಸ್ಟ್ ಸಿಟಿಸನ್ಸ್. ನೋಡ್ರಿ, ಇಲ್ಲಿ ಆ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗ ಏನಂತೀವಲ್ಲ, ಇವು ಎರಡೂಗಳ ಆ ಒಂದು ಪವರ್ ಏನಿದೆ, ಹೌದಾ, ಆ ಒಂದು ಪವರನ್ನು ನಾಗರಿಕತೆಯರ ವಿರುದ್ಧ ಆ ಪವರ್ ಏನಿದೆ ಅನ್ನೋದು ಸಹಿತ ಎಲ್ಲಿ ಬರೆದಿದ್ದಾರೆ, ಏನು ತಿಳಿಸ್ಕೊಡ್ತದೆ ನಮ್ಗೆ ಅಂತಂದರೆ ಭಾರತದ ಸಂವಿಧಾನ, ಮೂಲಭೂತ ದಾಖಲೆ ಏನಿದೆ ಅಲ್ಲ ಅದು ನಮ್ಗೆ ತಿಳಿಸ್ಕೊಡ್ತದೆ ಅಂಥೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಆ್ಯಸ್ ವಿ ಹ್ಯಾವ್ ಡನ್ ಇನ್ ಅವರ್ ಚಾಪ್ಟರ್ ಡೀಲಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್. ಸೊ ವಿ ಹ್ಯಾವ್ ಡನ್ ಸೊ ಫಂಡಮೆಂಟಲ್ ರೈಟ್ಸ್. ಸೊ ಇಟ್ ಗಿವ್ಸ್ ಅಸ್ ಆ್ಯನ್ ಐಡಿಯಾ ಅಬೌಟ್ ವಾಟ್ ಆರ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಅ
ಸಿಟಿಸನ್. ನೋಡ್ರಿ ಯಾವ ರೀತಿ ನಾವು ನಮ್ಮ ಚಾಪ್ಟರ್ ಏನಿದೆ, ವಿಭಾಗ ಏನಿದೆ ಅಲ್ಲ, ಫಂಡಮೆಂಟಲ್ ರೈಟ್ಸ್ ಅಂಥೇಳಿ ಒಂದು ಭಾಗ ಏನಿದೆ, ಮೂಲಭೂತ ಹಕ್ಕುಗಳು ಯಾವ್ಯಾವ ಹಕ್ಕುಗಳು ನಮಗಿದ್ದಾವೆ ಅಂಥೇಳಿ ಆ ಮೂಲಭೂತ ಹಕ್ಕದೊಳಗೆ ಯಾವ ರೀತಿ ಬರೆದಿದ್ದಾರೆ ಅಲ್ಲ ಅದೇ ರೀತಿ ಈ ಒಂದು ಕಾರ್ಯಾಂಗ ಮತ್ತು ಶಾಸಕಾಂಗ ಏನಿದೆ ಅಲ್ಲ ಇವುಗಳ ಹಕ್ಕುಗಳೇನದಾವು ಅಂಥೇಳಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಆ ಒಂದು ಮೂಲಭೂತ ದಾಖಲೆ ಅಂತ ಏನಿದೆಯಲ್ಲ ಸಂವಿಧಾನ ಅದರೊಳಗೆ ಬರೆದಿಟ್ಟಿದೆ ಅಂಥೇಳಿ ಹೇಳ್ತಾರೆ. ದೆನ್ ವಾಟ್ ಹ್ಯಾಪನ್ಸ್ ಸಿ ಇಯರ್? In fact, the purpose of a constitution is not merely to create organs of the state, but to limit their authority. So, here, what is the purpose, use of creating these state organs of this constitution is that, so not only to give, to define the power and position of these three organs, but to limit, to restrict their authority also. That is the use of constitution. That is the work of a constitution here, he says. See here, what happens means that Ambedkar says that all three organs are there here, legislature, executive and judiciary. So, we shouldn't give them the full authority. We shouldn't give, it is good to give a power and position to legislature, executive and judiciary, but we shouldn't give that whole and sole freedom to these organs. We should have a kind of restriction, limitedness towards these organs. He says, ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಈ ಒಂದು ರಾಜ್ಯದೊಳಗೆ ಕೇವಲ ಈ ಮೂರು ಪಿಲ್ಲರ್ಸ್ಗಳೇನದವಲ್ಲ ಇವುಗಳಿಗೆ ನಾವು ಆ ಒಂದು ಶಕ್ತಿಯನ್ನು ಹಕ್ಕನ್ನು ಕೊಡೋದು ಅಷ್ಟೇ ಅಲ್ಲದೆ ನಾವು ಇವರಿಗೆ ಸ್ವತಂತ್ರವನ್ನು ಕೊಡೋದು ಅಷ್ಟೇ ಅಲ್ಲದೆ ನಾವೇನು ಮಾಡಬೇಕು ಇವುಗಳ ಮೇಲೆ ಹಿಡಿತವನ್ನು ಹಿಡಿಬೇಕು, ಹಿಡಿತವನ್ನು ಹಾಕಬೇಕು, ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಬೇಕು ಅಂಥೇಳಿ ಹೇಳ್ತಾರೆ. ಯಾಕೆ ಹಾಕಬೇಕಪ್ಪ ಇವುಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನೋದನ್ನು ನಾವು ನೋಡೋಣಂತ. So, why should we restrict the authority of these powers? Let us see. Because if no limitations was imposed upon the authority of the organs, there will be complete tyranny and complete oppression. See, what happens means, so here all these pillars, they have their own authority. If we will not limit this authority, then what will become? Then there will be a complete tyranny and oppression. There will be a complete, total, like a dictatorship. There will be a tyranny among these pillars of the state. That's why we should impose limitations on these three pillars. Otherwise, what will be there? Oppression will be there. Nodri. Ili. ಅಂಬೇಡ್ಕರ್ ಅವರು ಹೇಳ್ತಾರೆ ಏನಂತಂದ್ರೆ ನಾವು ಈ ಮೂರು ಪಿಲ್ಲರ್ಸ್ಗಳೇನದವಲ್ಲ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಇವುಗಳ ಮೇಲೆ ಒಂದು ಹಿಡಿತವನ್ನು ಹಾಕಬೇಕು, ಇವುಗಳ ಅಧಿಕಾರದ ಮೇಲೆ ಒಂದು ಹಿಡಿತವನ್ನು ಹಾಕಬೇಕು. ಯಾಕಪ್ಪ ಅಂತಂದ್ರೆ ನಾವೇನಾದರೂ ಇವಕ್ಕೆ ಲಿಮಿಟೇಷನ್ಸನ್ನು ಕೊಡಲಿಲ್ಲ ಅಂದ್ರೆ ರಿಸ್ಟ್ರಿಕ್ಷನ್ಸನ್ನು ಹಾಕಲಿಲ್ಲ ಅಂತಂದ್ರೆ ಇವು ಏನಾಗ್ಬಿಡ್ತಾವು ಆ ಒಂದು ಡಿಕ್ಟೇಟರ್ಶಿಪ್ ಸರ್ವಾಧಿಕಾರ ಅಂತ ಏನು ಹೇಳ್ತೀವಲ್ಲ ಆ ರೀತಿ ಇವುಗಳು ಆಡ್ತಾವು, ಆಡಿ ಇನ್ನು ಬೇರೆಯವ್ರ ಮೇಲೆ ದಬ್ಬಾಳಿಕೆಯನ್ನು ಹಾಕುತ್ತೆ. ಯಾಕಂತಂದ್ರೆ ಒಬ್ರಿಗೆ ಒಂದು ಪವರ್ಫುಲ್ ಆಗಿರುವಂಥ ಒಂದು ಪವರ್ಫುಲ್ ಅಥಾರಿಟಿಯನ್ನು ಕೊಟ್ಟಾಗ ಆ ಅಥಾರಿಟಿಯನ್ನು ಅವರು ಯೂಸ್ ಮಾಡ್ಬೋದು, ಅದನ್ನು ಮಿಸ್ಯೂಸ್ ಮಾಡ್ಬೋದು, ಹೌದಾ? ಹಾಗಾಗಿ ಆ ಅಥಾರಿಟಿ ಇದ್ದವ್ರು ಏನು ಮಾಡ್ಬೋದು ಅದರದ್ದು ಮಿಸ್ಯೂಸ್ನು ಮಾಡ್ಬೋದು, ಯೂಸ್ನು ಮಾಡ್ಬೋದು. ಈ ರೀತಿ ಮಿಸ್ಯೂಸ್ ಯೂಸ್ ಮಾಡೋದ್ಲಿಂತ ಬೇರೆ ಒಂದು ಈ ಪಿಲ್ಲರ್ಸ್ಗಳೇನದವಲ್ಲ ಇದ್ರ ಮೇಲೆ ಆಪ್ರೇಷನ್ ಮಾಡ್ಬೋದು, ದಬ್ಬಾಳಿಕೆಯನ್ನು ಹಾಕ್ಬೋದು. ಹಾಗಾಗಿ ಇಲ್ಲಿ ಸಮಾನತೆಯನ್ನು ಕೊಡಬೇಕು, ಅವುಗಳ ಅಧಿಕಾರವನ್ನು ನಾವು ಹಿಡಿತದೊಳಗೆ ಹಿಡಿಬೇಕು, ಹಿಡಿತವನ್ನು ಹಾಕಬೇಕು ಅಂಥೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಸಿ ದ ರೀಸನ್ ಬಿಹೈಂಡ್ ದ ಲಿಮಿಟೇಷನ್ ಈಸ್ ಜಸ್ಟ್ ದ್ಯಾಟ್ ಸೊ ಇಫ್ ಎನಿ ಒನ್ ಪಿಲ್ಲರ್ ಆಫ್ ದಿಸ್ state it has a full authority, then that the whole and sole pillar will oppress or suppress these other pillars. So that's why Ambedkar says that there should be equality of power and there should be limitation to this authority, to the power of these pillars, he says. Then what he says, let us see. Jawaharlal Nehru chose Dr. Ambedkar to be the first law minister of independent India.
This was a recognition of Dr. Ambedkar's skill in the field of law and legislation, as also a tribute to his vision of social justice, a vision which was sought to be infused into the new Indian polity. But above all, this was a tribute to the success of Baba Saheb Dr. Ambedkar's own campaigns against social injustice. Who would have dreamt that one born at a Mahar family would one day become not only a law minister but a lawmaker and be hailed as the modern Manu? So here it is explained that how Ambedkar, so because of his knowledge, because of his intelligence, he became a modern Manu. It is given here. What is that? How? Let us see. Jawaharlal Nehru chose Dr. Ambedkar to be the first law minister of independent India. So, after the independence, Jawaharlal Nehru, he chose Dr. Ambedkar as the first law minister of independent India. Nodri. ಇನ್ನು ಭಾರತದೊಳಗೆ ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಸ್ವತಂತ್ರ ಭಾರತದ ಮೊದಲನೆಯ ಲಾ ಮಿನಿಸ್ಟರ್, ಮೊದಲನೆಯ ಕಾನೂನು ಶಾಸಕ ಯಾರು, ಯಾರಿಗೆ ಆರಿಸ್ತಾರೆ ಜವಾಹರ್ಲಾಲ್ ನೆಹರು ಅಂತಂದ್ರೆ, ಅಂಬೇಡ್ಕರ್ ಅವ್ರಿಗೆ ಆರಿಸ್ತಾರೆ. ಸೊ ಅವಾಗ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲನೇ ಕಾನೂನು ಮಂತ್ರಿ ಆಗ್ತಾರೆ, ಕಾನೂನು ಸಚಿವರು ಆಗ್ತಾರೆ. This was a recognition of Dr. Ambedkar's skills in the field of law and legislation. So, he becomes a law minister, and that position which is given to Ambedkar, it is a tribute to his vision, to his skills and to his law and legislation. So, here it is given. So, that was a recognition of Dr. Ambedkar's skill in the field of law and legislation, as also a tribute to his vision of social justice. So, here Ambedkar has a vision. We have learned that when the Americans, black Americans, they got independence, so that time only Ambedkar thought of depressed classes, about the equality. So here Ambedkar, he always had a vision of social justice. So that's why he was given a power position of law minister, first independent India's law minister. And it was a tribute to his skills, it was a tribute to his social injustice, social justice, we can say. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅಂಬೇಡ್ಕರ್ ಅವ್ರಿಗೆ ಮೊದಲನೇ ಒಂದು ಕಾನೂನು ಸಚಿವನಾಗಿ ಏನು ಆರಿಸ್ತಾರಲ್ಲ, ಆಯ್ಕೆ ಮಾಡ್ತಾರಲ್ಲ, ಇದು ಒಂದು ಅವ್ರಿಗೆ ಟ್ರಿಬ್ಯೂಟ್ ಇದ್ದಂಗೆ, ಇದು ಒಂದು ಅವ್ರಿಗೆ ಕಾಣಿಕೆ ಇದ್ದಂಗೆ. ಯಾಕಂತಂದ್ರೆ ಅವರು ಸಮಾಜದೊಳಗೆ ಸಮಾನತೆ ಇರಬೇಕು ಅಂಥೇಳಿ ಏನು ಹೋರಾಟವನ್ನು ಮಾಡ್ತಾರೆ, ಏನು ಅವ್ರ ವಿಚಾರಗಳಾದವಲ್ಲ ಆ ವಿಚಾರಗಳಿಗೆ, ಆ ಒಂದು ಅವರ ತತ್ವಗಳಿಗೆ, ಸಮಾಜದ ತತ್ವಗಳಿಗಾಗಲಿ ಅವ್ರಿಗೆ ಒಂದು ಕಾಣಿಕೆಯನ್ನು ಕೊಟ್ಟದ ಹಾಗೆ ಇದೆ ಅಂತ ಹೇಳ್ತಾರೆ. ಅ ವಿಷನ್ ವಿಚ್ ವಾಸ್ ಸಾಟ್ ಟು ಬಿ ಇನ್ಫ್ಯೂಸ್ಡ್ ಇನ್ ಟು ದ ನ್ಯೂ ಇಂಡಿಯನ್ ಪಾಲಿಟಿ. ಸೊ ಇಟ್ ವಾಸ್ ಅ ವಿಷನ್ ವಿಚ್ ವಿ ಕ್ಯಾನ್ ಫೌಂಡ್ ಇನ್ ಇಂಡಿಯನ್ ನ್ಯೂ ಪಾಲಿಟಿ. ನೋಡ್ರಿ, ಇನ್ನು ಈ ಒಂದು ಸಮಾಜದ ಒಂದು ಸೋಷಿಯಲ್ ಜಸ್ಟಿಸ್ ಅಂತ ಏನು ಹೇಳ್ತೀವಲ್ಲ, ಎಲ್ಲರೂ ಒಂದೇ ಅಂಥೇಳಿ, ಈಕ್ವಾಲಿಟಿ ಅಂತ ಏನು ಹೇಳ್ತೀವಲ್ಲ, ಆ ಸಮಾಜದ ಸಮಾನತೆಯ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ವಿಚಾರಗಳ ನಾವು ಎಲ್ಲಿ ಕಾಣ್ಬೋದು, ಇನ್ನು ನ್ಯೂ ಮಾಡರ್ನ್ ಪಾಲಿಟಿ ಒಳಗೆ ಅವ್ರ ವಿಚಾರಗಳನ್ನು ಕಾಣ್ಬೋದು, ಆಧುನಿಕ ಈ ರಾಜಕೀಯ ಒಳಗೆ ನಾವು ಅವರ ವಿಚಾರಗಳನ್ನು ಕಾಣ್ಬೋದು ಅಂಥೇಳಿ ಹೇಳ್ತಾರೆ. ಹಾಗಾಗಿ ಅವರು ಮೊದಲೇ ಲಾ ಮಿನಿಸ್ಟರ್ ಏನಾಗಿದ್ದಾರಲ್ಲ, ಅದು ಅವ್ರಿಗೆ ಒಂದು ಕಾಣಿಕೆ, ಅಷ್ಟೊಂದು ಇಂಟೆಲಿಜೆಂಟ್ ಆಗಿದ್ದಾರೆ, ಎಲ್ಲ ಸ್ಕಿಲ್ ಅವರಲ್ಲಿ ಇದೆ ಅಂಥೇಳಿ ಹೇಳ್ತಾರೆ. But above all, this was a tribute to the success of Baba Saheb Dr. Ambedkar's own campaigns against social injustice. See, so it was not only a tribute but to Ambedkar, but it was a tribute to whatever the Ambedkar has made efforts to vanish these social injustices, who had made campaigns against this social justice, who fought for the justice of depressed classes. So it is a tribute to Ambedkar, it was a tribute to Ambedkar's campaign against that social justice, social injustice, he says. No, really, kevala ee vandu avrige law minister madid avaru
ತತ್ವಗಳಿಗೆ ಅಷ್ಟೇ ಒಂದು ಕಾಣಿಕೆ ಅಲ್ಲದೆ ಆ ಲಾ ಮಿನಿಸ್ಟರ್ ಆಗಿದ್ದು ಇನ್ನೊಂದು ಕಾಣಿಕೆ ಏನಪ್ಪ ಅಂತಂದ್ರೆ ಅವರೇನು ಹೋರಾಟವನ್ನು ಮಾಡಿದ್ದಾರೆ, ಅವ್ರ ತತ್ವಗಳು ಏನದಾವಲ್ಲ ಇನ್ ಅಸಮಾನತೆಯನ್ನು ತೆಗೆದು ಹಾಕಬೇಕು ನಾವು ಅಂಥೇಳಿ ಅವರೇನ ಕ್ಯಾಂಪೇನ್ಗಳನ್ನು ಮಾಡಿದ್ದಾರೆ, ಎಲ್ಲ ಪ್ರಚಾರವನ್ನು ಮಾಡಿದ್ದಾರೆ. ಡಿಪ್ರೆಸ್ಡ್ ಕ್ಲಾಸಸ್ ಅವ್ರಿಗೂ ಸಹಿತ ಇಕ್ವಾಲಿಟಿ ಕೊಡ್ರಿ ಅಂಥೇಳಿ ಏನು ಪ್ರಚಾರ ಮಾಡಿದ್ದಾರೆ, ಎಲ್ಲ ಅದು ಎಲ್ಲರದು ಫಲ ಅವರಿಗೆ ಸಿಕ್ಕಿದೆ, ಕಾಣಿಕೆಯನ್ನು ಸಿಕ್ಕಿದೆ. ಹಾಗಾಗಿ ಅವರು ಮೊದಲೇ ಲಾ ಮಿನಿಸ್ಟರ್ ಆಗಿದ್ದಾರೆ. Who had dreamt that one born at a Mahar family would be one day become not only a law minister but a lawmaker and be hailed as a modern Manu? See here, who would have dreamt that a member, a person born in a Mahar family, who had dreamt that a person born in a Mahar family will become one day, he will become a law minister, not only a law minister but a lawmaker, who named, who is named as a modern Manu in this modern world. ನೋಡ್ರಿ ಇಲ್ಲಿ ಹೇಳ್ತಾರೆ, ಯಾರು ತಮ್ಮ ಕನಸಿನಲ್ಲಿ ವಿಚಾರ ಮಾಡಿರ್ಬೋದು, ಒಂದು ಮಹಾರ ಕುಟುಂಬದಿಂದ, ಮಹಾರ್ ಫ್ಯಾಮಿಲಿಲಿಂದ ಬಂದಿರುವಂಥ ಒಂದು ಹುಡುಗ, ಒಂದು ವ್ಯಕ್ತಿ ಇವತ್ತು ಅವರು ಕಾನೂನು ಸಚಿವರಾಗ್ತಾರೆ. ಕೇವಲ ಕಾನೂನು ಸಚಿವರು ಅಷ್ಟೇ ಅಲ್ಲದ, ಕಾನೂನವನ್ನು ಸಹಿತ ಅವರು ಬರೀತಾರೆ, ಕಾನೂನಿನ ರಚನೆಯನ್ನು ಮಾಡ್ತಾರೆ. ಯಾರು ವಿಚಾರ ಮಾಡಿರ್ಬೋದು, ಹಾಗಾಗಿ ಇವತ್ತು ಅವ್ರಿಗೆ ಹೆಸರು ಏನು ಬಂದಿದೆ, ಮಾಡರ್ನ್ ಮನು ಅಂಥೇಳಿ ಅವ್ರಿಗೆ ಕರೀತಾರೆ. ಇದನ್ನು ನಾವು ನೋಡ್ಬೋದು. ದೆನ್ ವಾಟ್ ಈಸ್ ದೇರ್, ಲೆಟ್ ಅಸ್ ಸಿ. ಇನ್ ದ ಫೋರ್ ಡೆಕೇಡ್ಸ್ ಆ್ಯಂಡ್ ಮೋರ್ ಸಿನ್ಸ್ ಇಂಡಿಪೆಂಡೆನ್ಸ್, ಮಚ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಅಚೀವ್ಡ್ ಇನ್ ಪ್ರೊವೈಡಿಂಗ್ ಈಕ್ವಾಲಿಟಿ ಆಫ್ ಅಪಾರ್ಚುನಿಟೀಸ್ ಟು ದ ಪೀಪಲ್. ಮೆಂಬರ್ಸ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಫೈನ್ ಡೋರ್ಸ್ ವಿಚ್ ಹ್ಯಾಡ್ ಬೀನ್ ಕ್ಲೋಸ್ ಟು ದೆಮ್ ಫಾರ್ ಸೆಂಚುರೀಸ್ ಬೀಯಿಂಗ್ ಓಪನ್ಡ್. ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಂಟ್ರಿಂಗ್ ಪಬ್ಲಿಕ್ ಸರ್ವಿಸಸ್. ದೇ ಹ್ಯಾವ್ ಕಮ್ ಟು ಆಕ್ಯುಪೈ ಹೈ ಆಫೀಸಸ್ ಆಫ್ ಸ್ಟೇಟ್ ಬೋತ್ ಎಟ್ offices of state, both at the central and in states. Judges, ambassadors and governors have been drawn from their ranks and they have acquitted themselves creditably in all these positions of responsibility. So here, how Ambedkar has changed the society, it is given how in modern days, in today's world, in modern era, all the depressed classes, they are having equality, it is given. Let us see. In the four decades and more since independence, much progress has been achieved in providing equality of opportunities to the people. So here Ambedkar had fought, Ambedkar had thought about the social injustice, he had thought about the justice to the depressed classes, and more than the four decades it was going on, and now after the independence, so here we can see a much progress in the class, in the position, in equality to injustice to these depressed classes. ನೋಡ್ರಿ, ನಾಲ್ಕು ದಶಕಗಳ ಹಿಂದಲಿಂತ್ರೂ ಸಹಿತ ಅಂಬೇಡ್ಕರ್ ಅವರು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಬಂದಿರ್ತಾರೆ. ಸೊ ಡಿಪ್ರೆಸ್ಡ್ ಕ್ಲಾಸಸ್ಗೂ ಸಹಿತ ಈಕ್ವಾಲಿಟಿ ಸಿಗಲಿ ಅಂಥೇಳಿ ವರ್ಕ್ ಮಾಡ್ತಾ ಇರ್ತಾರೆ. ಇನ್ನು ಸ್ವತಂತ್ರ ಸಿಕ್ಕ ನಂತರನೂ ಸಹಿತ ಈಗ ನಾವು ನೋಡ್ಬೋದು ಸ್ಥಿತಿ ಒಳ್ಳೆಯದಾಗಿದೆ. ಯಾಕಂತಂದ್ರೆ ಆ ಒಂದು ಡಿಪ್ರೆಸ್ಡ್ ಕ್ಲಾಸ್, ಅನ್ಪ್ರಿವಿಲೇಜ್ ಕ್ಲಾಸ್ ಅಂತ ಏನು ಹೇಳ್ತೀವಲ್ಲ, ಕೆಳ ಜನಾಂಗದವರು ಅಂಥೇಳಿ ಮೊದಲು ಅವ್ರಿಗೆ ಸಮಾನತೆಯನ್ನು ಕೊಡ್ತಾ ಇರೋದಿಲ್ಲಲ್ಲ, ಅವ್ರಿಗೆ ಈಗ ನಾವು ಸಮಾನತೆಯನ್ನು ಕೊಡೋದನ್ನು ನೋಡ್ತೀವಿ. ಯಾಕಂತಂದ್ರೆ ಕಾರಣ ಅಂಬೇಡ್ಕರ್ ಅವರು. ಆಮೇಲೆ ಅವ್ರಿಗೆ ಕೇವಲ ಸಮಾನತೆ ಅಷ್ಟೇ ಅಲ್ಲದ, ಅವ್ರಿಗೆ ಸಾಕಷ್ಟು ಅವಕಾಶಗಳು ಇದ್ದಾವೆ. ಯಾವ ರೀತಿ ಅವಕಾಶಗಳದಾವ ನೋಡ್ರಿಲ್ಲಿ. ಮೆಂಬರ್ಸ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಫೈನ್ ಡೋರ್ಸ್ ವಿಚ್ ಹ್ಯಾಡ್ ಬೀನ್ ಕ್ಲೋಸ್ ಟು ದೆಮ್ ಫಾರ್ ಸೆಂಚುರೀಸ್ ಬೀಯಿಂಗ್ ಓಪನ್ಡ್. ಸೊ ಹಿಯರ್ ದ ಪೀಪಲ್ ಹೂ ಬಿಲಾಂಗ್ಸ್ ಟು ದ ಅನ್ಪ್ರಿವಿಲೇಜ್ಡ್ ಕ್ಲಾಸಸ್, ಹೂ ಬಿಲಾಂಗ್ಸ್ ಟು ದ ಡಿಪ್ರೆಸ್ಡ್ ಕ್ಲಾಸಸ್, ಹೂ ಬಿಲಾಂಗ್ಸ್ ಟು ದ ಶೆಡ್ಯೂಲ್ಡ್ ಕಾಸ್ಟ್, ಸೊ ಫಾರ್ ದೆಮ್ ಸೊ ದ ಡೋರ್ಸ್ ವೇರ್ ಕ್ಲೋಸ್ಡ್ ಸಿನ್ಸ್ ಸೆಂಚುರೀಸ್, ಬಟ್ ನಾವ್ ಇಟ್ ಸೀಮ್ ದಟ್ ದ ಡೋರ್ಸ್ ಆರ್ ಓಪನ್ಡ್, ದ ಡೋರ್ಸ್ ಆಫ್ ಇಕ್ವಾಲಿಟಿ ಆರ್ ಓಪನ್ಡ್ ಹಿಯರ್. ನೋಡ್ರಿ ಇಲ್ಲಿ ನಾವು ಏನು ಕಾಣ್ಬೋದು ಅಂತಂದ್ರೆ, ಎಷ್ಟೋ ದಶಕಗಳ ಹಿಂದೆ, ಎಷ್ಟೋ ಶತಮಾನಗಳಲ್ಲಿಂತ ನಾವು ಈ ಕೆಳಜಾತಿದವರು ಅಂಥೇಳಿ ಅವ್ರಿಗೆ ಸಮಾನತೆಯನ್ನು ಕೊಡ್ತಾ ಇರೋದಿಲ್ಲ, ಕೊಡ್ತಿದ್ದಿಲ್ಲ. ಹಾಗಾಗಿ ಈಗ ನಾವು ನೋಡ್ಬೋದು ಎಷ್ಟೋ ಶತಮಾನಗಳಾದ ನಂತರ ಆ ಸಮಾನತೆಯ ದ್ವಾರ ಯಾರಿಗೆ ಓಪನ್ ಆಗಿದೆ, ಶೆಡ್ಯೂಲ್ಡ್ ಕಾಸ್ಟ್ ಅವರಿಗೆ ಓಪನ್ ಆಗಿದೆ, ಅವರಿಗೂ ಸಹಿತ ಈಕ್ವಾಲಿಟಿ ಈಗ ಸಿಗ್ತಾ ಇದೆ. ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್. ಸಿಯರ್
there is no legal bar, no restriction for the self expression and self advancement. Whatever you want to express, you can express. So there is no legal bar, there is no legal restriction for self expression or self advancement. Nodri ivattu ನಾವು ಆ ಸಂವಿಧಾನದ ಒಂದು ಅಡಿಯಲ್ಲಿ ಏನು ನೋಡ್ಬೋದಪ್ಪ ಅಂತಂದ್ರೆ, ಯಾರಿಗೂ ಸಹಿತ ತಮ್ಮ ವಿಚಾರಗಳು ಏನದಾವು ಅದನ್ನು ವ್ಯಕ್ತಪಡಿಸಲಿಕ್ಕೆ ಯಾವುದೂ ಒಂದು ಕಾನೂನದ ಒಂದು ಬಾರ್ಗಳಿಲ್ಲ, ಕಾನೂನದ ಒಂದು ಆ ಹಿಡಿತ ಇಲ್ಲ, ಹೌದಾ? ಕಾನೂನಿನ ಒಂದು ಆ ಸಲಾಕೆಯನ್ನು ನಾವು ನೋಡೋದಿಲ್ಲ. ಸೊ ಎಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ಸಮಾನವಾಗಿರುವಂಥ ಹಕ್ಕನ್ನು ದೊರಕಿಸಿದೆ. ಹಾಗಾಗಿ ನಮ್ಗೆ ಏನು ಅನ್ನಿಸ್ತದೆ, ನಾವು ಅದು ಕ್ಲಿಯರ್ ಆಗಿ ಹೇಳ್ಬೋದು, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಂಟ್ರಿಂಗ್ ಪಬ್ಲಿಕ್ ಸರ್ವಿಸಸ್. ಸಿ, ನಾವ್ ವಿ ಕ್ಯಾನ್ ಸಿ ದೇಟ್ ದ ಎಸ್ ಎಸ್ಟೀಸ್, ದ ಡಿಪ್ರೆಸ್ಡ್ ಕ್ಲಾಸ್, ಅನ್ಪ್ರಿವಿಲೇಜ್ಡ್ ಕ್ಲಾಸಸ್, ವಾಟ್ ಆರ್ ದೇ? ಸೊ ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ಸ್ ಇನ್ ದ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್, ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಟುಡೇ ದೇ ಆರ್ ಎಂಟ್ರಿಂಗ್ ದ ಪಬ್ಲಿಕ್ ಸರ್ವಿಸಸ್. ಇವತ್ತು ನಾವು ನೋಡ್ಬೋದು ಎಷ್ಟೋ ಆ ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನು ಹೇಳ್ತೀವಲ್ಲ, ಎಸ್ ಸಿ ಎಸ್ ಟಿಸ್ಗಳು ಏನದಾರಲ್ಲ, ಅವ್ರಿಗೆ ನಾವು ಇಕ್ವ್ಯಾಲಿಟಿಯನ್ನು ಕೊಡಲಿಕ್ಕೆ ಎಷ್ಟೋ ಒಂದು ದೊಡ್ಡ ದೊಡ್ಡಾಗಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅವ್ರನ್ನ ನಾವು ದಾಖಲೆಗಳನ್ನು ನೋಡ್ಬೋದು. ಸೊ ಅವರು ಓದಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಸಮಾನತೆಯನ್ನು ನಾವು ಅವ್ರಿಗೆ ದೊರಕಿಸ್ತಾ ಇದ್ದೀವಿ ಅಂಥೇಳಿ ಇದನ್ನು ನಾವು ಇಲ್ಲಿ ನೋಡ್ಬೋದು. ಆಮೇಲೆ ಅವರು ಕೇವಲ ಓದೋದ್ರೊಳಗೆ ಅಷ್ಟೇ ಅಲ್ಲದ, ಏನೋ ಕಲಿಯೋದ್ರೊಳಗೆ ಅಷ್ಟೇ ಮುಂದೆ ಬರ್ತಾ ಇಲ್ಲ, ಅವರು ಪಬ್ಲಿಕ್ ಸರ್ವಿಸ್ಗಳಲ್ಲಿಯೂ ಸಹಿತ ವರ್ಕ್ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಕಮ್ ಟು ಅಕ್ಯುಪೈ ಹೈ ಆಫೀಸಸ್ ಆಫ್ ಸ್ಟೇಟ್, ಬೋತ್ ಎಟ್ ದ ಸೆಂಟರ್ ಆ್ಯಂಡ್ ಇನ್ ದ ಸ್ಟೇಟ್. So here what happens means the SCST is the depressed unprivileged classes, so they are having an opportunity, they are serving not at the center but even state also. Nodri navili yen nodabodu antandre ondu unnata sthana aa ond equality kodlikke naavu ee unnata sthanavanna nodabodu yen antandre eshto SCSTs galige unprivileged class ante en antivalla avugu SCSTs ಗಳಿಗೆ ಒಂದು ಉನ್ನತ ಸ್ಥಾನ ನಾವು ಎಲ್ಲಿ ಕೇವಲ ರಾಜ್ಯದೊಳಗೆ ಅಷ್ಟೇ ಅಲ್ಲದೆ ನಾವು ಕೇಂದ್ರದೊಳಗೂ ಸಹಿತ ಅವರಿಗೆ ಉನ್ನತ ಸ್ಥಾನವನ್ನು ನಾವು ಪಡೀತಾ ಇರೋದನ್ನು ನೋಡ್ಬೋದು. ಅವರು ಹೈಯರ್ ಆಫೀಸ್ ಒಳಗೂ ಕೆಲಸ ಮಾಡೋದನ್ನು ನಾವಿಲ್ಲಿ ನೋಡಬಹುದು. ಜಡ್ಜಸ್, ಅಂಬಾಸಿಡರ್ಸ್ ಆ್ಯಂಡ್ ಗವರ್ನರ್ಸ್ ಹ್ಯಾವ್ ಬೀನ್ ಡ್ರಾನ್ ಫ್ರಮ್ ದೇರ್ ರ್ಯಾಂಕ್ಸ್. ಸಿ, ಹೈಯರ್ ಆಫೀಸಸ್ ಲೈಕ್ ಸೊ ಜಡ್ಜಸ್, ಅಂಬಾಸಿಡರ್ಸ್ ಆ್ಯಂಡ್ ಗವರ್ನರ್ಸ್ ಆರ್ ಚೂಸನ್ ಬೈ ದೇ ಫ್ರಮ್ ದೇರ್ ರ್ಯಾಂಕ್. ನೋಡ್ರಿ ಇವತ್ತಿನ ಈ ಒಂದು ಜಗತ್ತೊಳಗೆ, ಇವತ್ತಿನ ಈ ಮಾಡರ್ನ್ ಏಜ್ ಒಳಗೆ ನಾವು ನೋಡ್ಬೋದು ಎಷ್ಟೋ ಜಡ್ಜ್ಗಳ, ಅಂಬಾಸಿಡರ್ಸ್ಗಳ, ಗವರ್ನರ್ಗಳು ಅವರು ಒಂದು ಸ್ಟೇಟ್ಲಿಂತ್ರ, ಅವ್ರ ಒಂದು ರ್ಯಾಂಕ್ಲಿಂತ್ರ, ಅವ್ರ ಒಂದು ಆ ಮಟ್ಟಲಿಂತ್ರ ನಾವು ಬಂದಿರುವುದನ್ನು ನೋಡ್ಬೋದು. ಎಷ್ಟೋ ಗವರ್ನರ್ಸ್ಗಳು, ಜಡ್ಜ್ಗಳು, ಅಂಬಾಸಿಡರ್ಸ್, ರಾಯಭಾರಿಗಳು ಏನಾಗಿದ್ದಾರೆ ಇವತ್ತು SCSTs ಗಳು ಅವರಾಗಿದ್ದಾರೆ. ಈ ರೀತಿ ಉನ್ನತ ಸ್ಥಾನವನ್ನು ಪಡಿತಾ ಇರೋದನ್ನು ನಾವಿಲ್ಲಿ ನೋಡಬಹುದು. ಆ್ಯಂಡ್ ದೇ ಹ್ಯಾವ್ ಎಕ್ವಿಟೆಡ್ ದೆಮ್ಸೆಲ್ಸ್ ಕ್ರೆಡಿಟೆಬ್ಲಿ ಇನ್ ಆಲ್ ದೀಸ್ ಪೊಸಿಷನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸಿ, and they have serving, they are serving, so they are doing their job in a well mannered, and now we can see that they are getting equal opportunity, and we can see that in society there is a social justice. Nodri avu ee ond unnata sthanavanna avrige sikkideyalla aa sthanada prakara avaru kelsa maartta idare. Hagagi ivattina dinmanagalalli naavu nodabodu SCSTs avargu sahita ನಾವು ಇಕ್ವಾಲಿಟಿಯನ್ನು ಕೊಡೋದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಸಮಾಜದೊಳಗೆ ಆ ಒಂದು ಸುಧಾರಣೆಯನ್ನು ಯಾವ ರೀತಿ ಅಂಬೇಡ್ಕರ್ ಅವರು ತಂದಿದ್ದಾರೆ ಅಂಥೇಳಿ ಇಲ್ಲಿ ನಾವು ನೋಡಿದ್ವಿ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.